ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರಿ, ನಾನ್ ಕಾವೇರಿ. ಜಗತ್ತು ಆಧುನೀಕರಣದತ್ತ ಸಾಗ್ತಾ ಸಾಗ್ತಾ ಮನುಷ್ಯನ ಆಸೆ ಕನಸುಗಳಿಗೆ ಪರಿಸರ ನಾಶ ಆಗ್ತಾ ಇದೆ. ಜೊತೆಗೆ ಸಾರ್ವಜನಿಕರ ಬಿಡುವಿಲ್ಲದ ಬದುಕಿನ ಮಧ್ಯೆ ರಾಶಿ ರಾಶಿ ಕಸ ಬೀಳ್ತಾ ಇದೆ. ಈಗಾಗಲೇ ಬೇಕಾದಷ್ಟು ಮದ್ದಿಲ್ಲದ ರೋಗಗಳಿಂದ ಜೀವ ಸಂಕುಲವೇ ನಾಶವಾಗ್ತಾ ಇದ್ರೂ ಕೂಡ ಕಸ ಹಾಕೋ ಸಾರ್ವಜನಿಕರು ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ. ಹೀಗಾಗಿ ಜಾಗೃತಿ ಮೂಡಿಸೋ ಕೆಲಸಕ್ಕೆ ಸರ್ಕಾರವೇ ವಿನೂತನ ಕಾರ್ಯಕ್ರಮಗಳ ಮೂಲಕ ಮುಂದಾಗಿದೆ. ಎಸ್ ವೀಕ್ಷಕರೇ, ಹೊಸದುರ್ಗ ತಾಲೂಕಿನ ಪುರಸಭೆ ಆಡಳಿತ ವರ್ಗ ಪ್ರತಿ ತಿಂಗಳು ಕೂಡ ಒಂದಲ್ಲ ಒಂದು ಅಭಿವೃದ್ಧಿ ಕೆಲಸದ ಮೂಲಕ ಸುದ್ದಿಯಾಗ್ತಾ ಇರುತ್ತದೆ. ಹಾಗೆ ಈ ಬಾರಿ ಕೂಡ ತುಮಕೂರಿನ ಜಿಜಿವಿ ಎಜುಕೇಶನ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ವತಿಯಿಂದ ಸ್ವಚ್ಛ ಭಾರತ ಮಿಷನ್ ಯೋಜನೆ ಅಡಿ ಮನೆ ಮನೆ ಕಸ ಸಂಗ್ರಹಣೆ ಹಾಗೂ ಹಸಿ ಕಸ ಒಣ ಕಸ ವಿಂಗಡಣೆ ಮತ್ತು ಮನೆಯಲ್ಲೇ ಕಾಂಪೋಸ್ಟ್ ಮಾಡುವ ಸಂಘ ಸಂಸ್ಥೆ ವ್ಯಕ್ತಿಗಳಿಗೆ ಹೊಸದುರ್ಗ ಸ್ವಚ್ಛಗ್ರಹ 2022 ಕಾರ್ಯಕ್ರಮದಡಿಯಲ್ಲಿ ಪ್ರಶಸ್ತಿ ಪತ್ರ ವಿತರಣಾ ಕಾರ್ಯಕ್ರಮವನ್ನ ಏರ್ಪಡಿಸುವ ಮೂಲಕ ಪಟ್ಟಣದ 16 ವಿಜೇತರಿಗೆ ಪ್ರಶಸ್ತಿ ಪತ್ರ ಮತ್ತು ನಗದು ಬಹುಮಾನವನ್ನ ಕೊಟ್ಟು ಗೌರವಿಸಿದ್ದಾರೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿಯಾದ ಎಸ್ ಡಿ ನರಸಿಂಹಮೂರ್ತಿ ಮತ್ತು ಅಧ್ಯಕ್ಷರಾದ ಶ್ರೀನಿವಾಸ್ ಸಿಂ, ಉಪಾಧ್ಯಕ್ಷರಾದ ಜ್ಯೋತಿ ಕಿಂಚಪ್ಪ ಮತ್ತು ಸರ್ವ ಸದಸ್ಯರು ಹಾಗೂ ಜಿಜಿವಿ ಸಂಸ್ಥೆಯ ಯೋಜನಾ ಅಧಿಕಾರಿಯಾದ ಸತೀಶ್ ರೆಡ್ಡಿ ಮತ್ತು ಪಟ್ಟಣದ ಸಾರ್ವಜನಿಕರು ಪಾಲ್ಗೊಳ್ಳುವ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ನಮ್ಮ ಚಿತ್ತ ಸ್ವಚ್ಛತೆಯತ್ತ ಅಂದ್ಬಿಟ್ಟು ಒಂದು ವಿಶೇಷವಾದ ಒಂದು ಕಾರ್ಯಕ್ರಮದಡಿಯಲ್ಲಿ ಇವತ್ತು ಹೊಸದುರ್ಗ ನಗರದ ಪ್ರತಿ ವಾರ್ಡಿನಲ್ಲಿ ಹಸಿ ಕಸ ಮತ್ತು ಒಣ ಕಸವನ್ನು ವಿಂಗಡಣೆ ಶಸ್ಯಶಯವಾಗಿ ಅತ್ಯುತ್ತಮವಾಗಿ ಮಾಡಿದಂಥ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಒಂದು ಸನ್ಮಾನ ಸಮಾರಂಭ ಆಗುವವರೆಗೂ ಪ್ರಶಸ್ತಿ ಪತ್ರ ವಿತರಣೆ ಮತ್ತು ಕ್ಯಾಶ್ ಪ್ರೈಸನ್ನು ನಾವು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮ ಅತಿ ಹೆಚ್ಚಾಗಿ ಭಾಳ ಚಂದವಾಗಿ ಯಶಸ್ವಿಯಾಗಿದೆ. ಮುಖ್ಯವಾಗಿ ಹೇಳಬೇಕು ಅಂದರೆ ಇವತ್ತು ನಮ್ಮ ಹೊಸದುರ್ಗದಲ್ಲಿ 2 ಸತಿ ಬಹುಮಾನ ತಗೊಳ್ಳೋಕ್ಕೆ ನಮ್ಮ ಹೊಸದುರ್ಗದ ನಾಗರಿಕರು ಮತ್ತು ಪೌರಕಾರ್ಮಿಕರು ಮತ್ತು ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಸದಸ್ಯರುಗಳೆಲ್ಲರ ಸಹಭಾಗಿತ್ವದಲ್ಲಿ ನಾವು ಈ ಸತಿ 2 ಸತಿ ನಾವು ನ್ಯಾಷನಲ್ ಅವಾರ್ಡ್ ಹೊಡೆದಿದ್ವಿ. ಈ ಸತಿನೂ ನಾವು ಈ ಪ್ರೋಗ್ರಾಮನ್ನು ಮುಂದುವರೆಸಿ ಈ ಸತಿನೂ ನಾವು ಸ್ವಚ್ಛದ ಒಂದು ಅವಾರ್ಡ್ ಹೊಡಿಬೇಕು ಅಂತಂದ್ಬಿಟ್ಟು ಅವಾರ್ಡಿನ ಒಂದು ಪ್ರಶಸ್ತಿನ ನಮ್ಮ ಹೊಸದುರ್ಗದ ಮತ್ತೊಮ್ಮೆ ನಾವು ಮುಡಿಗೇರಿಸಬೇಕು ಅಂದ್ಬಿಟ್ಟು ಒಂದು ಉದ್ದೇಶದಿಂದ ಈ ಎಲ್ಲ ಕಾರ್ಯಕ್ರಮ ನೆರವೇರಿಸಿದ್ವಿ. ಮುಖ್ಯವಾಗಿ ಹೇಳಬೇಕು ಅಂದರೆ ನಮ್ಮ ಹೊಸದುರ್ಗ ನಾಗರಿಕರು ಒಂದು ವಿನಂತಿ ಏನು ಅಂದರೆ ರೋಡ್ ಬದಿಯಲ್ಲಿ ಕಸ ಹಾಕುವಂಥ ನಾಗರಿಕರಿಗೆ ಕಣ್ಣಿಗೆ ಕಂಡಂಥ ನಾಗರಿಕರೇ ಅವ್ರನ್ನ ಖಂಡಿಸಿದರೆ ಅಂದರೆ ನಿಮ್ಮ ಒಂದು ನಮಗೆ ಒಂದು ಸಹಭಾಗಿತ್ವ ನಿಮ್ಮ ಒಂದು ಕೋಪರೇಷನ್ ನಮಗೆ ಎಲ್ಲಿ ತನಕ ಇರುತ್ತೋ ನಮ್ಮ ಪುರಸಭೆ ಅಷ್ಟು ಸ್ವಚ್ಛವಾಗಿ ಕೆಲಸ ಮಾಡ್ತಿದ್ವಿ. ದಯವಿಟ್ಟು ಎಲ್ಲ ನಾಗರಿಕರು ಒಂದು ಮನವಿ ಏನು ಅಂದರೆ ನಮ್ಮ ಊರು ಅಂದರೆ ನಮ್ಮೆಲ್ಲರ ಊರನ್ನು ಸ್ವಚ್ಛವಾಗಿ ಇಟ್ಕೋಬೇಕು, ನಮ್ಮೆಲ್ಲರ ನಗರವನ್ನು ಸುಂದರವಾಗಿ ಇಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಎಲ್ಲರೂ ಕೈ ಜೋಡಿಸಿದರೆ ನಮ್ಮ ಹೊಸದುರ್ಗ ನ್ಯಾಷನಲಲ್ಲಿ ಫಸ್ಟ್ ಬರೋದ್ರೆ ಏನು ತೊಂದರೆ ಇಲ್ಲ. ಪ್ರತಿ ಸಲ ಈ ಸತಿನೂ ತಗೊಂತೀವಿ. ದಯವಿಟ್ಟು ನಾಗರಿಕರಿಗೆ ಒಂದು ಪ್ರೀತಿಯ ಮನವಿ ಏನಂದರೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಇಡೋಣ. ಮುಂದಿನ ದಿನಗಳಲ್ಲಿ ಕಮರ್ಷಿಯಲ್ ಕಸ ಅಂತ ತಗೊಂತೀವಿ, ಹೋಟ್ಲುಗಳು ಮತ್ತು ಮಿಲ್ಟ್ರಿ ಹೋಟ್ಲುಗಳು ಈ ವಿಧಾನ ಈ ಒಂದು ಬೌಂಡ್ರಿ ಅಂದರೆ ಕಮರ್ಷಿಯಲ್ ಕಸ ತಗೊಳ್ಕೊಳ್ಳೋ ವಿಚಾರದಲ್ಲಿ ಒಂದು ಪ್ರೈಸ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಮತ್ತೊಂದು ವಿಚಾರ ಮುಖ್ಯವಾಗಿ ಅಂತಂದ್ಬಿಟ್ರೆ ನಮ್ಮ ಹೊಸದುರ್ಗದಲ್ಲಿ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸೋ ಒಂದು ಉದ್ದೇಶದಿಂದ ಇವೆಲ್ಲ ಪ್ರೋಗ್ರಾಮ್ಗಳು ನಾವು ಮಾಡ್ತಾಯಿದ್ದೀವಿ. ಸಾರ್ವಜನಿಕರಲ್ಲಿ ಇನ್ನೂ ಹೆಚ್ಚಾಗಿ ಒಂದು ಅರಿವು ಮೂಡಿಸೋ ಒಂದು ಕಾರ್ಯಕ್ರಮ ಮಾಡ್ತಿದ್ದೀವಿ. ನಮ್ಮ ಹೊಸದುರ್ಗದಲ್ಲಿ ಹೊಸದಾಗಿ ಮಳೆ ಕಾಲ ಸ್ಟಾರ್ಟ್ ಆಗಿದೆ. ಈ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ನಮಗೆ ಹೊಸದುರ್ಗ ನಗರದಲ್ಲಿ ಮುಖ್ಯವಾಗಿ ಹೇಳಬೇಕು ಅಂದರೆ ಎಲ್ಲ ರಾಜಕೀಯಗಳ ಕೆಲಸಗಳನ್ನ ನಾವು ಅಪ್ಡೇಟ್ ಮಾಡಿದ್ದೀವಿ. ಅದನ್ನು ಸ್ವಚ್ಛತೆ ಕಾರ್ಯವನ್ನು ನಾವು ಬೆಳಿಗ್ಗೆ 6 ಗಂಟೆಯಿಂದ ನಾವು ಚೀಫ್ ಆಫೀಸರು, ಹೆಲ್ತ್ ಇನ್ಸ್ಪೆಕ್ಟರ್ ಮತ್ತು ಇಂಜಿನಿಯರು 4 ಜನ ಸೇರಿ ನಮ್ಗೆ ಎಲ್ಲಿ ತೊಂದರೆ ಆಗುತ್ತೆ ಪ್ರತಿದಿನ ನಾವು ವೀಕ್ಷಣೆ ಮಾಡ್ತೀವಿ. ಆ ತೊಂದರೆ ಆಗುವಂಥ ಕೆಲಸಗಳನ್ನು ಅಡ್ವಾನ್ಸ್ ಆಗಿ ಕೆಲಸ ಮಾಡಿಬಿಟ್ಟು ಆದಷ್ಟು ಸಾರ್ವಜನಿಕರಿಗೆ ತೊಂದರೆ ಆಗದಂಥ ರೀತಿಯಲ್ಲಿ ಕೆಲಸಗಾರ್ಯಗಳು ಕೈಗೊಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಿಮಗೇನಾದ್ರೂ ಅತಿಯಾಗಿ ತೊಂದರೆಗಳಾದರೆ ಏನಾದ್ರು ಆದರೆ ನಮ್ಮದೊಂದು ಹೆಲ್ಪ್ ಲೈನ್ ಅಂತ ಸ್ಟಾರ್ಟ್ ಮಾಡ್ತಿದ್ವಿ. ಆ ಹೆಲ್ಪ್ ಲೈನ್ ನೀವು ಕಾಲ್ ಮಾಡಿದ್ರೆ 24x7 ನಾವು ಕೆಲಸ ಮಾಡಿಕೊಡೋಕೆ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಹೆಸರು ಭಾರತಿ ಅಂತ, 11ನೇ ವಾರ್ಡ್. ನಿನ್ನೆ ಸಂಜೆಯಿಂದ ಗೊತ್ತಾಯಿತು ನಮಗೆ ಪ್ರಶಸ್ತಿ ಇದೆ ಅಂತೇಳಿ. ಒಂದು ಪ್ರಶಸ್ತಿ ಅಂತಲೂ ಒಂದು ಜವಾಬ್ದಾರಿ ಕೊಟ್ಟರು ಅನಿಸುತ್ತೆ. ಯಾಕೆಂದರೆ ಇಷ್ಟು ದಿನ ನಾವು ಬರೀ ನಮ್ಮನೆ ಕಸ ಅಷ್ಟೇ ಹಾಕಿ ಅವ್ರು ಹೇಳ್ದಂಗೆ ಏನು ಪುರಸಭೆಯವರು ಹೇಳಿದ್ರು ಅದನ್ನು ನಾವು ನಮ್ಮನೆಗೆ ಮಾತ್ರ ಸೀಮಿತವಾಗಿ ಮಾಡ್ತಾಯಿದ್ವಿ. ಈಗ ಅಕ್ಕಪಕ್ಕದವ್ರಿಗೆ ಕೂಡ ನಾ ಹಿಂಗೆ ಪ್ರಶಸ್ತಿ ಸಿಗುತ್ತೆ. ಒಂದು
ಸ್ವಚ್ಛವಾಗಿಡ್ಬೋದು. ಇದರಿಂದ ಒಂದು ನಮ್ಮ ಸುತ್ತಮುತ್ತಲ ಎಲ್ಲ ನೈಸರ್ಗಿಕವಾಗಿ ಮತ್ತು ಆರೋಗ್ಯಕವಾಗಿ ಇರ್ಬೋದು ಅಂದರೆ ನಾವು ಸ್ವಚ್ಛತೆಯಿಂದ ಇಡಬೇಕು ಅನ್ನೋದನ್ನು ಕೂಡ ಹೇಳ್ಕೊಡೋದಕ್ಕೆ ಅದೊಂದು ಪ್ರಶಸ್ತಿ ಮುಖಾಂತರ ನಮಗೆ ತೋರಿಸಿ ಸುಮ್ಮನೆ ಬಾಯಲ್ಲಿ ಹೇಳಿದರೆ ಯಾರೂ ಕೇಳಲ್ಲ. ನಾವು ಇದೊಂದು ಏನಾದರೂ ಒಂದು ಪ್ರಶಸ್ತಿ ಇದೆ ಅಂತ ಹೇಳಿದರೆ ಅವ್ರಿಗೆ ಏನೋ ಒಂದು ಕಡೆ ಎಲ್ಲೋ ಒಂದು ಕಡೆ ನಮಗೆ ನಾವು ಆ ಥರ ಮಾಡ್ಬೋದು ಅನ್ನೋದನ್ನು ಒಂದು ಮನಸ್ಸಲ್ಲಿ ಹಾಕ್ಕೊಂಡು ಮಾಡ್ತಾರೆ ಅನ್ನೋ ಒಂದು ಉದ್ದೇಶನೂ ಇರ್ಬೋದು. ಒಂದು ಒಳ್ಳೆ ಇದು ಕಾರ್ಯ ಅಂತಲೇ ಹೇಳ್ತೀನಿ. ತುಂಬ ಇದು ತುಂಬ ಖುಷಿ ಪಡೋಂಥ ವಿಷಯ. ಯಾಕೆಂದರೆ ನಮ್ಮನೆ ಕಸನ ನಾವು ಹೇಗೆ ಅದನ್ನು ಸುಚಿತವಾಗಿ ಹೊರಗಡೆ ಹಾಕಬೇಕು ಅನ್ನೋದನ್ನು ಕೂಡ ಕಲಿಸ್ಕೊಡೋದಕ್ಕೆ ಒಂದು ಒಳ್ಳೆ ಉಪಕಾರ ಉಪಯೋಗ ಎಲ್ಲ ಇದೆ ಅಂತ. ಇದು ತುಂಬ ಒಳ್ಳೆಯ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೀನಿ. ಮೋಹನ್ ಕುಮಾರ್, GGV ಎಜುಕೇಷನ್ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ತುಮಕೂರಿಂದ ಮಾತನಾಡ್ತಾ ಇರೋದು. ಈ ಒಂದು ದಿನ ಕಸಗಳನ್ನು ಹಸಿ ಕಸ ಮತ್ತು ಒಣ ಕಸ ಸೆಗ್ರಿಗೇಷನ್ ಮಾಡಿ ಯಾರು ಗಾಡಿಗಳಿಗೆ ನಮ್ಮ ಬಂದಂತಹ ಗಾಡಿಗಳಿಗೆ ಕ್ಲೀನಾಗಿ ಹಸಿ ಕಸ ಮತ್ತು ಒಣ ಕಸಗಳನ್ನು ಸಪ್ರೇಟ್ವಾಗಿ ಬೇರ್ಪಡಿಸಿ ಮತ್ತು ಅವೇರ್ನೆಸ್ ಮೂಡಿಸಿ ಸಂಘ ಸಂಸ್ಥೆಗಳು ಮತ್ತು ವ್ಯಕ್ತಿಗಳನ್ನು ಗುರುತಿಸಿ ಈ ಒಂದು ದಿನ ವಾರ್ಡ್ ವಾರೂ ಪ್ರಶಸ್ತಿ ಪತ್ರ ವಿತರಣಾ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯಿಂದ ಹಮ್ಮಿಕೊಂಡಿತ್ತು. ಸೊ ಈ ಒಂದು ದಿನ ಈ ಒಂದು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ. ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮತ್ತು ಈ ಒಂದು ಏನು ಅಂತಂದರೆ ಇವತ್ತು ಈ ಒಂದು ಏನು ಪಡ್ಕೊಂಡಿದ್ದೀರಾ ಪ್ರಶಸ್ತಿನ, ಇವತ್ತು ನೀವು ಈ ಒಂದು ತಾಲೂಕು ಮಟ್ಟದಲ್ಲಿ ಪಡ್ಕೊಂಡಿದ್ದೀರಾ. ಸೊ ನೀವು ಈ ಒಂದು ಇನ್ನು ಮುಂದೆ ಈ ಪ್ರಶಸ್ತಿ ಪತ್ರವನ್ನು ಕೊಟ್ಟಿದ್ದೀರಾ ಅಂತಂದರೆ ಇನ್ನು ನಿಮಗೆ ಜವಾಬ್ದಾರಿ ಹೆಚ್ಚಾಗ್ತಾ ಇರುತ್ತೆ. ಹೇಗೆ ಹೆಚ್ಚಾಗುತ್ತೆ ಅಂತಂದರೆ ನಿಮ್ಮ ಮನೆಯಲ್ಲಿ ಮಾತ್ರ ಮತ್ತು ನಿಮ್ಮ ಸಂಘ ಪರಿವಾರ ಮತ್ತು ನಿಮ್ಮ ಒಂದು ವಠಾರದಲ್ಲಿ ನಿಮ್ಮ ಒಂದು ಗಲ್ಲಿನಲ್ಲಿ ಅಥವಾ ನಿಮ್ಮ ಒಂದು ವಾರ್ಡ್ನಲ್ಲಿ ಏನು ಕ್ಲೀನ್ ಇರುತ್ತೆ ಇದು ನೀವು ದಿನಾಲೂ ಕಣ್ಣಾಡಿಸ್ತಾ ಇರುತ್ತೆ. ಕಣ್ಣಾಡಿಸಿದ್ರು ನೆಕ್ಸ್ಟು ಅವ್ರಿಗೆಲ್ಲರಿಗೂ ಮೋಟಿವೇಶನ್ ಅರಿವು ಮೂಡಿಸ್ಬೇಕು. ಅದ ನಂತರ ನೀವು ನೆಕ್ಸ್ಟ್ ಇವತ್ತು ಏನು ತಾಲೂಕಿನಲ್ಲಿ ನೀವು ಪ್ರಶಸ್ತಿ ಪತ್ರ ಪಡ್ಕೊಂಡಿದ್ದಾರೆ ನೆಕ್ಸ್ಟು ಜಿಲ್ಲಾ ಮಟ್ಟದಲ್ಲಿ ನೀವು ಪ್ರಶಸ್ತಿ ಪತ್ರವನ್ನು ಪಡ್ಕೊಳೋದಕ್ಕೆ ನೀವು ಭಾಜನರಾಗಬೇಕು. ಮತ್ತು ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡ್ಕೊಳೋದಕ್ಕೂ ಸಹ ನೀವು ಭಾಜನರಾಗಬೇಕು. ಈಗ ಆಗಬೇಕು ಅಂತಂದರೆ ನಮ್ಮ ಹೊಸದುರ್ಗ ನಮ್ಮ ಸ್ವಚ್ಛ ಹೊಸದುರ್ಗವನ್ನಾಗಿ ಮಾಡಬೇಕು ಅಂತಂದರೆ ತಮ್ಮೆಲ್ಲರ ಸಹಕಾರ ಅತಿ ಮುಖ್ಯವಾದದ್ದು. ನಮ್ಮ ಪಟ್ಟಣದಲ್ಲಿ ಕಸವನ್ನು ವಿಂಗಡಣೆ ಮಾಡೋದ್ರ ಬಗ್ಗೆ ಹಾಗೂ ಕಸವನ್ನು ನಮ್ಮ ಏನು ಆಟೋಗಳಿಗೆ ಪ್ರತಿನಿತ್ಯ ನಮ್ಮ ಆಟೋಗಳು ಬರ್ತವೆ ಅವಕ್ಕೆ ಹಸಿ ಕಸ ಒಣ ಕಸವನ್ನು ವಿಂಗಡಣೆ ಮಾಡಿ ನಿಯಮಿತವಾಗಿ ಕೊಡ್ತಾಯಿರ್ತಕ್ಕಂಥ ಒಂದು ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಕೂಡ ಇದರಲ್ಲಿ ಉತ್ತಮವಾಗಿ ತೊಡಗಿಸ್ಕೊಂಡಂಥ ಸಾರ್ವಜನಿಕರಿಗೆ ನಾವು ಗುರುತಿಸಿ ಒಂದು ಪುರುಷರ ವೃತ್ತಿಯಿಂದ ಅವರಿಗೊಂದು ಸನ್ಮಾನವನ್ನು ಮಾಡೋದ್ರ ಮೂಲಕ ಅವರಿಗೊಂದು ಪ್ರಶಸ್ತಿಯನ್ನು ವಿತರಣೆ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಾರ್ವಜನಿಕರು ಇದಕ್ಕೆ ಭಾಗವಹಿಸಿ ಅತಿ ಮುಖ್ಯವಾದಂಥ ಕಾರ್ಯಕ್ರಮ ಆಗಿರುವಂಥ ಈ ನಿಟ್ಟಿನಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಮ್ಮ ಹೊಸದುರ್ಗ ಪುರಸಭೆ ಬಂದು ಬಹಳ ಉತ್ಪಾದನೆ ಈ ಕಾರ್ಯಕ್ರಮ ನಡೆಸಿದ್ದಾರೆ. ಆಮೇಲೆ ಇದರಿಂದಾಗಿ ಈ ಒಂದು ಪುರಸಭೆಯಿಂದ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಕೂಡ ನಮ್ಮ ಜಿಲ್ಲೆಗೆ ತುಂಬ ಒಳ್ಳೆಯ ಹೆಸರು ಬಂದಿದೆ. ಅದು ಎಲ್ಲರ ಸಹಕಾರ ಆಮೇಲೆ ಸಾರ್ವಜನಿಕರ ಸಹಭಾಗಿತ್ವದಿಂದ ಜಾರಿಗೆ ಅಂತ ಹೇಳ್ತಾ ಇದ್ದೀನಿ. ಒಟ್ಟಾರೆ ಇನ್ನು ಮುಂಬರುವ ದಿನಗಳಲ್ಲಿ ಹೋಟೆಲ್ ಅಂಡ್ ರೆಸ್ಟೋರೆಂಟ್ ಮತ್ತು ಇತರೆ ಅಂಗಡಿಗಳಲ್ಲಿಯೂ ಕೂಡ ಸ್ವಚ್ಛತೆಯನ್ನು ಕಾಪಾಡುವ ಉದ್ದೇಶದಿಂದ ಕಮರ್ಷಿಯಲ್ ಕಸ ಮತ್ತು 24/7 ಹೆಲ್ಪ್ಲೈನ್ ಯೋಜನೆಗಳನ್ನು ಕೂಡ ತರುವಲ್ಲಿ ಪುರಸಭೆಯ ಮುಂದಿನ ಅಭಿವೃದ್ಧಿ ಕೆಲಸಗಳಾಗಿದ್ದು ಈ ಎಲ್ಲ ಯೋಜನೆಗಳ ಉಪಯೋಗಗಳನ್ನು ಪಟ್ಟಣದ ಸಾರ್ವಜನಿಕರು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವ ಮೂಲಕ ಸ್ವಚ್ಛತೆಯನ್ನ ಕಾಪಾಡಿ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ GV TV. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, GV TV. GV TV ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.